ನೋಡಿ, ನಾನಿವತ್ತು ದಾವಣಗೆರೆಗೆ ಬಂದಿದ್ದು ಲೋಕಸಭೆ ಚುನಾವಣೆ ನಿಮಿತ್ತ ಇಲ್ಲಿಗೆ ಆಗಮಿಸಿದ್ದೇನೆ. ನಮ್ಮ ವರಿಷ್ಠರ ಆದೇಶದಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಭೆ ಮಾಡಿದ್ದೇವೆ. ಆ ಸಭೆಯಲ್ಲಿ ಏನು ಆಕಾಂಕ್ಷಿಗಳಿದ್ದಾರೆ, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರ, ಶಾಸಕರ, ಮಾಜಿ ಶಾಸಕರ, ಪರಾಜಿತ ಅಭ್ಯರ್ಥಿಗಳ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರುಗಳ ಅಭಿಪ್ರಾಯವನ್ನು ಪಡೆದಿದ್ದೇವೆ. ಮತ್ತು ಲೋಕಸಭೆ ತಯಾರಿ ಮಾಡ್ತಾ ಇದ್ದೇವೆ, ಸಿದ್ಧತೆ ಮಾಡ್ತಾ ಇದ್ದೇವೆ. ಬಿ ಜೆ ಪಿ ಈ ಸಲ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗ್ತದೆ. ಇವತ್ತು ನೋಡಿ, ಇಡೀ ರಾಜ್ಯ ಬರದಿಂದ ತತ್ತರಿಸಿ ಹೋಗಿದೆ. ರೈತರು ಕಷ್ಟದಲ್ಲಿದ್ದಾರೆ, ಮುಂಗಾರು ಬೆಳೆ ನಷ್ಟ ಆಗಿದೆ, ಹಿಂಗಾರು ಬೆಳೆನೂ ನಷ್ಟ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಬರದ ಬಗ್ಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು, ಇಲ್ಲಿಯವರೆಗೆ ಒಂದು ನಯಾಪೈಸೆ ಅನುದಾನ ಬಿಡುಗಡೆ ಮಾಡದೆ ಕರ್ನಾಟಕ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರ ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದೆ, ಘೋರ ಅನ್ಯಾಯ ಮಾಡ್ತಾ ಇದೆ. ಇಲ್ಲಿನ ಸಂಸದರು ತುಟಿ ಪಿಡಕ್ ಅಂತ ಇಲ್ಲ, ಇವತ್ತೇನು ಬರೀ ಬಾಯಿಗೆ ತುಪ್ಪ ಹಚ್ಚುವಂಥ ರೀತಿಯಲ್ಲಿ ಇವತ್ತು ಇವರೇನು ಬರ ಅಧ್ಯಯನ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಇದು ಮೋಸ, ಇದು ವಂಚನೆ. ಇವರಿಗೆ ಬರದ ಬಗ್ಗೆ ಕಳಕಳಿ ಇದ್ದರೆ ಕೇಂದ್ರದಿಂದ ಹಣ ಬಿಡುಗಡೆ ಮಾಡಿಸಲಿ. ನಮ್ಮ ಮುಖ್ಯಮಂತ್ರಿಗಳು ಇವತ್ತೇನು ಬರ ಅಧ್ಯಯನ ಮಾಡಲಿಕ್ಕೆ ಕೇಂದ್ರದಿಂದ ಬಂದಂಥ ತಂಡದವರಿಗೆ ಈಗಾಗಲೇ ಎಲ್ಲ ರೀತಿಯಲ್ಲಿ ಮಾಹಿತಿ ಅವರಿಗೆ ಕರೆಸಿ ಮಾತನಾಡಿದ್ದಾರೆ. ಇವತ್ತು ನಮ್ಮ ಕೃಷಿ ಸಚಿವರು, ನಮ್ಮ ಕಂದಾಯ ಸಚಿವರು ಎಲ್ಲರೂ ಕೇಂದ್ರಕ್ಕೆ ಹೋಗಿ ಒಂದು ಮನವರಿಕೆ ಮಾಡಿಕೊಡಬೇಕು ಅಂತೇಳಿ ಹೋಗಿದಂಥ ಸಂದರ್ಭದಲ್ಲೂ ಕೇಂದ್ರ ಸಚಿವರು ಇವತ್ತು ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದೇನು ತೋರಿಸ್ಕೊಡ್ತದೆ? ರೈತ ವಿರೋಧಿ ನೀತಿ. ಹೀಗಾಗಿ ಜನರಲ್ಲಿ ಈಗ ಅರಿವು ಆಗ್ತಾ ಇದೆ, ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ, ಅದನ್ನು ಖಂಡಿಸ್ತೇವೆ. ಶೀಘ್ರದಲ್ಲಿ ಇವತ್ತು ಬರ ಏನು ಇವತ್ತು ನಮಗೆ ಬರದ ವ್ಯಾಪ್ತಿಯಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು. ತಕ್ಷಣವೇ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರುವಂಥ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ.